ನನ್ನ ಹೆಸರು ಯಲ್ಲಪ್ಪ ಅಂತ. ನನ್ನ ಶ್ರೀನಿವಾಸ್ ಸರ್ ನನ್ನ ಗುರುಗಳು. ಇವರು ಮುಂಚಿತವಾಗಿ ನಾನು ಇವರು ಕ್ಲಾಸ್ಗೆ ಅಟೆಂಡ್ ಮಾಡ್ತಿದ್ದೆ, ಅವಾಗಿಂದ ನನಗೆ ಇವರು ಪರಿಚಯ. ಇವರ ಮಾರ್ಗದರ್ಶನದಲ್ಲಿ ಮುಂದುವರಿತಾ ಇದ್ದೀನಿ ಕೆ ಎಸ್ ಪ್ರಿಪರೇಷನ್ಗೆ. ಇವರು ನನಗೆ ಯಾಕೆ ಇಷ್ಟ ಆದ್ರಂದ್ರೆ ಇವರೊಂದು ಅಕೌಂಟೆಬಿಲಿಟಿ ಇದೆ ಇವರಲ್ಲಿ. ಅಕೌಂಟೆಬಿಲಿಟಿಗೆ ಯಾವ ವ್ಯಕ್ತಿ ಆದರೂ ಕೂಡ ಇನ್ಸ್ಪೈರ್ ಆಗಿ ಅವ್ರನ್ನ ಮಾರ್ಗದರ್ಶನದಲ್ಲಿ ಮುಂದುವರಿಬೇಕಂತ ಅನ್ಸತ್ತೆ ನನಗೆ. ಈ ಪುಸ್ತಕ ಕೆ ಎಸ್ ಪೇಪರ್ 2 ಹೀಗೆ ನಾನು ಇದನ್ನ ರೆಫರ್ ಮಾಡ್ತಾ ಇದ್ದೆ, ಹಳೆ ಪುಸ್ತಕ ಬೇರೆಯವ್ರು ಇಸ್ಕೊಂಡು. ಈ ಪುಸ್ತಕದ ಯಾಕೆ ನಾ ಇವಾಗ ತಗೊಂಡಂದ್ರೆ ಇದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಹಾಗಾಗಿ ಬದಲಾವಣೆ ಮಾಡಿರೋದ್ರಿಂದ ನಾನು ಈ ಹೊಸ ಪುಸ್ತಕ ತಗೊಳ್ಳಿಕ್ಕೆ ಉದ್ದೇಶ ಇಟ್ಕೊಂಡಿದ್ದೆ. ಪೇಪರ್ 2 ಅಲ್ಲಿ ನಾನು ಟೆಸ್ಟ್ ಸೀರೀಸ್ ಬರಿಬೇಕಾದ್ರೆ ಇದರಿಂದ ತುಂಬಾ ಒಳ್ಳೆ ಒಳ್ಳೆ ಅಂಶಗಳನ್ನ ಇಟ್ಟಿದ್ದಾರೆ ಇದರೊಳಗಡೆ. ಇನ್ನೊಂದು ಹೇಳಬೇಕಾದ ಈ ಪುಸ್ತಕದ ವಿಶೇಷತೆ ಏನಂದ್ರೆ, ಕೆಲವೊಂದು ವಿಷಯಗಳು ಇದರಲ್ಲಿ ಇತಿಹಾಸದಲ್ಲಿ ಬರ್ತದ, ಯೋಗ ಅಂತ ಆಗಿರ್ಬೋದು, ಆ ಥರದ್ದು ಕೆಲವೊಂದು ಅಷ್ಟಾಂಗ ಮಾರ್ಗಗಳಾಗಿರ್ಬೋದು, ಯಮ ನಿಯಮ, ಆ ಥರದ್ದು ಬೇರೆ ಪುಸ್ತಕದಲ್ಲಿ ನಾನು ಕಂಡು ಬರಲಿಲ್ಲ. ಬೇರೆದವ್ರದ್ದು ನೋಡಿದಾಗ ಈ ಪುಸ್ತಕದಲ್ಲಿ ತುಂಬಾ ಸವಿಸ್ತಾರವಾದಂತ ವಿವರಣೆ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಪುಸ್ತಕ. ನೆಕ್ಸ್ಟ್ ಟೆಸ್ಟ್ ಸೀರೀಸ್ ಅನ್ನು ಕೂಡ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ತುಂಬಾ ಕ್ವಶನ್ಸ್ ಕೊಟ್ಟು ಟೆಸ್ಟ್ ಸೀರೀಸ್ ನಡೆಸ್ತಾ ಇದ್ದಾರೆ. ಅಷ್ಟೊಂದು ಕ್ವಶನ್ಸ್ ಅನ್ನ ನಾವು ಪ್ರಿಪರೇಷನ್ ಮಾಡಿದ್ರೆ ಅದ್ಭುತವಾಗಿ ನಾವು ಕೆ ಎಸ್ ಮೈನ್ಸ್ ಟೆಸ್ಟ್ ಸೀರೀಸ್ ಅಲ್ಲಿ ಆ ತರದ ಕ್ವಶನ್ಸ್ ನಿರೀಕ್ಷೆ ಮಾಡಬಹುದು ಅಂತ ಹೇಳ್ಬೋದು. ಆಮೇಲೆ ಇವರು ಹಳೆ ಕ್ವಶನ್ ಪೇಪರ್ ತೋರಿಸಿದ್ರು ನನಗೆ, ಇವರು ಹೋದ ಸರಿ ಟೆಸ್ಟ್ ಸೀರೀಸ್ ನಡೆಸಾಗ. ಅದರಲ್ಲಿ ಕೂಡ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಇವ್ರ ಮಾರ್ಗದರ್ಶನದಲ್ಲಿ ತಗೊಂಡಿದ್ದಾರೆ ಹಳೆ ವಿದ್ಯಾರ್ಥಿಗಳು. ತುಂಬಾ ಚೆನ್ನಾಗಿದೆ ಈ ಪುಸ್ತಕ, ಎಲ್ಲರೂ ಖರೀದಿ ಮಾಡಿ. ಇದ್ರ ಪುಸ್ತಕದಂತ ಮತ್ತೆ ಬೇರೆ ನನಗೆ ಹೇಳಲಿಕ್ಕೆ ಇಷ್ಟ ಆಗೋದಿಲ್ಲ. ಈ ಪುಸ್ತಕನೇ ಅಂತಿಮ ಪೇಪರ್ 2 ಗೆ ಅಂತ ಹೇಳ್ಬೋದು. ಥ್ಯಾಂಕ್ ಯು.